ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಫಾಸ್ಟ್ ಆಗಿ 2 ಲಕ್ಷ ರೂಪಾಯಿವರೆಗಿನ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂತ ಆಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಆಪ್ ಇಂದ ನೀವು ಇನ್ಸ್ಟಂಟ್ ಆಗಿ ವಿತಿನ್ 2 ಸ್ಟೆಪ್ಸ್ ಅಲ್ಲೇ ನೀವು ಲೋನ್ ತಗೊಬೋದು. ಅದು ಕೂಡ 2 ಲಕ್ಷ ರೂಪಾಯಿವರೆಗೆ ಸಾಲ ನಿಮಗೆ ಸಿಗ್ತಾ ಇದೆ. ಅದು ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗ್ತಾ ಇದೆ. 18% ಇಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇರ್ತಾನೆ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು RBI ರಿಜಿಸ್ಟರ್ಡ್ NBFC ಆ್ಯಪ್ ಅನ್ನೋದಾಗಿದೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಸಾಲ ಕೊಡ್ತಾ ಇದೆ. ನೀವು ಕರ್ನಾಟಕದಲ್ಲಿ ಎಲ್ಲಾದರೂ ಇರಬಹುದು, ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸಾಲ ಸಿಗುತ್ತೆ. ನಿಮ್ದು ಕರೆಕ್ಟ್ ಆಗಿ ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಇತ್ತು ಅಂತಂದ್ರೆ ಅಂಡ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇತ್ತು ಅಂತಂದ್ರೆ ಓಕೆ, ನಿಮ್ ಕಡೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇತ್ತು ಅಂತಾರೆ ಈಸಿಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಳತಿರುತ್ತೆ, ಏನ್ ಪ್ರಾಸೆಸ್ ಇರುತ್ತೆ, ಯಾರಿಗೆಲ್ಲ ಸಾಲ ಕೊಡುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂಡ್ ಎಷ್ಟು ಟೆನ್ಯೂರ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಅಪ್ಲಿಕೇಶನಲ್ಲಿ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ, ಫಾಸ್ಟ್ ಆಗಿ ಲೋನ್ ಸಿಗ್ತಾ ಇದೆ ಆ್ಯಂಡ್ ಈಸಿ ರೀಪೇಮೆಂಟ್ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಅಪ್ ಟು ಇಲ್ಲಿ 24 ತಿಂಗಳವರೆಗೆ ಲೋನ್ ಇಲ್ಲಿ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ 18% ಇಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನೋದಿದೆ. ಸೊ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಹೋಲ್ಡ್ ಆನ್ ಅಂತ ಬರ್ತಾ ಇದೆ. ಸೊ ನೋಡೋಣ ಇಲ್ಲಿ ನಮಗೆ ಎಷ್ಟು ಲೋನ್ ಆಫರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಇಲ್ಲಿ ಅನಲೈಸ್ ಆಗ್ತಾ ಇದೆ ನಮ್ಮ ಒಂದು ಲೋನ್ ಅನ್ನೋದು. ಸೊ ನೋಡೋಣ ಇವಾಗ ನಾನು ಇದನ್ನು ಅನಲೈಸ್ ಮಾಡೋಕ್ಕೆ ಬಿಡ್ತೀನಿ ಆ್ಯಂಡ್ ಅದಾದ ನಂತರ ನನಗೆ ಎಷ್ಟು ಲೋನ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಗೈಸ್, ಮೊದಲಾಗಿ ಇಲ್ಲಿ ನಮಗೆ ಡೀಟೇಲ್ಸ್ನ ಕೇಳ್ತಾ ಇದೆ, ಯೂಸರ್ ಡೀಟೇಲ್ಸು. ನಾನು ಆಲ್ರೆಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲ ಡೀಟೇಲ್ಸನ್ನು ಕೂಡ. ಸೊ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಕೇಳ್ತಾ ಇದೆ. ಸೊ ಇಲ್ಲಿ ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಹಾಕೋಬೇಕು. ಓಕೆ, ಸೊ ಇಲ್ಲಿ ನಾನು ಆಲ್ರೆಡಿ ಫುಲ್ ನೇಮು ಮತ್ತು ಜೆಂಡರು ಮತ್ತು ಡೇಟ್ ಆಫ್ ಬರ್ತ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಫಾದರ್ ನೇಮ್ ಹಾಕ್ಕೊಬೇಕು. ಸೊ ಫಾದರ್ ನೇಮನ್ನು ಹಾಕ್ಕೊತೀನಿ. ಅದಾದ ನಂತರ ಇಲ್ಲಿ ಪರ್ಪಸ್ ಕೇಳ್ತದೆ, ಏನಕ್ಕೆ ಈ ಒಂದು ಲೋನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಮೆಡಿಕಲ್ ಎಕ್ಸ್ಪೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನಿಮ್ದು ಏನಿದೆ ನೋಡಿ ಕರೆಕ್ಟಾಗಿ ಆ ಒಂದು ಪರ್ಪಸನ್ನು ನೀವು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಾದರ್ ನೇಮ್ ಮತ್ತು ಇಲ್ಲಿ ಲೋನ್ ಎಷ್ಟು ಬೇಕು ನಿಮಗೆ ಅದನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಲೆಸ್ ಸಪೋಸ್ ಇವಾಗ ನಿಮಗೆ 2 ಲಕ್ಷದಲ್ಲಿ ಇಲ್ಲಿ 2 ಲಕ್ಷನೇ ಬೇಕು ಅಂದ್ಕೊಳ್ಳಿ, 2 ಲಕ್ಷ ಅಂತ ಹಾಕ್ಕೊಳ್ಳಿ. ಇಲ್ಲ ನಿಮಗೆ 1 ಲಕ್ಷ ಬೇಕು ಅಂದ್ಕೊಳ್ಳಿ. ಸೊ ಇಲ್ಲಿ 1 ಲಕ್ಷ ಅಂತ ಇಲ್ಲಿ ಅಮೌಂಟನ್ನು ಹಾಕ್ಕೊಬೇಕು. ಓಕೆ, ಎಂಟರ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಫಾದರ್ ನೇಮನ್ನು ಹಾಕ್ಬಿಟ್ಟು ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಅದು ರಿಡೈರೆಕ್ಟ್ ಮಾಡುತ್ತೆ. ಸೊ ಗೈಸ್, ಅದಾದ ನಂತರ ಈ ರೀತಿಯಾಗಿ ನನಗೆ ಬರ್ತಾ ಇದೆ. ಸೊ ನೆಕ್ಸ್ಟ್ ನಿಮಗೆ ಲೋನ್ ಅನ್ನೋದು ಅಪ್ರೂವಲ್ ಆಗುತ್ತೆ. ಬಟ್ ಇಲ್ಲಿ ನನಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಅನ್ನೋ ಇದು ತೋರಿಸ್ತಾ ಇದೆ. ಸೊ ಫಸ್ಟ್ ನಾನು ಅಪ್ಲೈ ಮಾಡ್ಕೊಂಡಿದ್ದೆ ಈ ಒಂದು ಅಪ್ಲಿಕೇಶನಲ್ಲಿ ಅಪ್ ಟು ನನಗೆ 8,000 ರೂಪಾಯಿ ಸಮಥಿಂಗ್ ಇಲ್ಲಿ ಲೋನ್ ಸಿಕ್ಕಿತ್ತು. ಬಟ್ ಸದ್ಯಕ್ಕೆ ಇಲ್ಲಿ ನನಗೆ ಇಲ್ಲಿ ಯಾವುದೇ ಲೋನ್ ಸಿಗ್ತಾ ಇಲ್ಲ. ಸೊ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು, ಬಟ್ ಆದರೆ ಇಲ್ಲಿ ಯಾವುದೇ ಲೋನ್ ಇಲ್ಲಿ ನನಗೆ ಇವಾಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಗೈಸ್. ಸೊ ಇಲ್ಲಿ ಈ ರೀತಿಯಾಗಿ ಬರ್ತಾ ಇದೆ, ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ವಿ ಆರ್ ಫಿಕ್ಸಿಂಗ್ ದ ಇಶ್ಯೂ ರೈಟ್ ನೌ ಆ್ಯಂಡ್ ಟ್ರೈಂಗ್ ಟು ಹ್ಯಾವ್ ಥಿಂಗ್ಸ್ ಬ್ಯಾಕ್ ಟು ನಾರ್ಮಲ್ ಸೂನ್, ಯು ಕ್ಯಾನ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್ ಅಂತ ಬರ್ತಾ ಇದೆ. ಸೊ ಓಕೆ, ಗಾಟ್ ಇಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಸದ್ಯಕ್ಕೆ ಇವ್ರದ್ದು ಏನಾದರೂ ಇಶ್ಯೂ ನಡೀತಾ ಇದೇನೋ ನನಗೆ ಗೊತ್ತಿಲ್ಲ, ಅಂಡರ್ ಮೇಂಟೆನೆನ್ಸಲ್ಲಿ ಈ ಒಂದು ಅಪ್ಲಿಕೇಶನ್ನ ತೊಗೊಂಡಿರ್ಬೋದು. ಓಕೆನಾ? ಸೊ ಅಥವಾ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಲೊಕೇಶನಲ್ಲಿ ಇದು ಅವೈಲೇಬಲ್ ಇರಲ್ಲ. ಸೊ ಸರ್ವಿಸಸ್ ಕೊಡ್ತಾ ಇರಲ್ಲ. ಸೊ ಅದ್ರ ಸಲಗೇ ಈ ರೀತಿಯಾಗಿ ಆಗ್ತಾ ಇರುತ್ತೆ. ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂದ್ಕೊಳ್ಳಿ, ಜಸ್ಟ್ ಡೋಂಟ್ ವರಿ. ಸೊ ನಿಮಗೆ ಬೇರೆ ಒಂದು ಅಪ್ಲಿಕೇಶನ್ಸ್ ಕೂಡ ತೋರಿಸ್ಕೊಡ್ತೀನಿ ಇನ್ ಕೇಸ್ ನಿಮಗೆ ಅಪ್ರೂವ್ ಆಯಿತು ಅಂದ್ಕೊಳ್ಳಿ. ಸೊ ಏನಿಲ್ಲ, ನೆಕ್ಸ್ಟ್ ಸ್ಟೆಪ್ಸ್ ಈಸಿ ಇರುತ್ತೆ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ, ಅಪ್ಲೋಡ್ ಮಾಡ್ಕೊಳ್ಳಿ. ಅಥವಾ ಡಿಜಿಲಾಕರ್ ಇಂದ ಆಧಾರನ ವೆರಿಫೈ ಮಾಡ್ಕೊಳೋಕ್ಕೆ ಕೇಳಿದರೆ, ಅಥವಾ KYC ಕಂಪ್ಲೀಟ್ ಮಾಡಲಿಕ್ಕೆ ಕೇಳಿದರೆ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳಿದ್ರೆ ಅದನ್ನು ಹಾಕಿ, ಅದಾದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಇನ್ಕಮನ್ನು ವೆರಿಫೈ ಮಾಡ್ಕೊಳೋಕ್ಕೆ ಕೇಳುತ್ತೆ. ಇನ್ಕಮನ್ನು ವೆರಿಫೈ ಮಾಡ್ಕೊಳ್ಳಿ, ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಿಕೊಂಡು, ಅಥವಾ ಅದನ್ನು ಕೇಳಿಲ್ಲ ಅಂತಂದರೆ ಆ ಒಂದು ಸ್ಟೆಪ್ಸನ್ನು ನೀವು ಸ್ಕಿಪ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಲೋನ್ ಅಗ್ರಿಮೆಂಟ್ ಬರುತ್ತೆ, ನಿಮ್ಗೆ ಎಷ್ಟು ಲೋನ್ ಸಿಕ್ಕಿರುತ್ತೆ ಅದನ್ನೆಲ್ಲ ನೀವು ಕಸ್ಟಮೈಸ್ ಮಾಡ್ಕೊಂಡಿರ್ತೀರ. ಸೊ ನೆಕ್ಸ್ಟ್ ಮಾಡಿದ್ಮೇಲೆ ನಿಮಗೆ ಲೋನ್ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇನ್ಸ್ಟಂಟ್ ಆಗಿ ಲೋನ್ ಅನ್ನೋದು ಡಿಸ್ಪೋಸ್ ಮಾಡಿ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ಓಕೆ, ಸೊ ನಿಮಗೆ ಬ್ಯಾಂಕ್ಗೆ ವಿತಿನ್ 2 ಮಿನಿಟ್ಸಲ್ಲೇ ಲೋನ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಬೆಸ್ಟ್ ಇದೆ ಈ ಒಂದು ಕಿಶ್ತ್ ಅಪ್ಲಿಕೇಶನು. ಸೊ ಕಿಶ್ತ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಬಂದ್ಬಿಟ್ಟು, ಸೊ ಇನ್ಸ್ಟಂಟ್ ಆಗಿ ಕ್ರೆಡಿಟ್ ಲೈನ್ನ ಪ್ರೊವೈಡ್ ಮಾಡುತ್ತೆ, ಜೊತೆಗೆ ಪರ್ಸ್ನಲ್ ಲೋನ್ನ ಕೂಡ ಕೊಡ್ತಾ ಇದೆ 2 ಲಕ್ಷ ರೂಪಾಯಿವರೆಗೆ. ಸೊ ಒನ್ ಮೇ ಟೆಕ್ನಾಲಜಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ಗಳಿಂದ ಈ ಒಂದು ಅಪ್ಲಿಕೇಶನ್ ಬರ್ತಾ ಇದೆ. 4.7 ಸ್ಟಾರ್ಟಿಂಗ್ ಇದೆ, 86,300 ಇಲ್ಲಿ ರಿವ್ಯೂಸ್ ಇದಾವೆ, ಜೊತೆಗೆ 1 ಕೋಟಿ ಯೋಚನೆ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. ಇನ್ ಕೇಸ್ ಈ ಒಂದು ಆ್ಯಪಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ಟ್ರೂ ಬ್ಯಾಲೆನ್ಸ್
ಯಾವುದೇ ಒಂದು ಮೂಲೆಯಲ್ಲಿದ್ದರೂ ಕೂಡ ಟ್ರೂ ಬ್ಯಾಲೆನ್ಸಲ್ಲಿ ನಿಮಗೆ ಲೋನ್ ಸಿಗುತ್ತೆ, ಇದು ನನ್ನ ಗ್ಯಾರಂಟಿ ಗೈಸ್. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಲೋನ್ ಸಿಗುತ್ತೆ ಟ್ರೂ ಬ್ಯಾಲೆನ್ಸಲ್ಲಿ. 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರೀಚ್ ಇದಾವೆ, ಆ್ಯಂಡ್ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಇಲ್ಲೇ ನೀವು ತಿಳ್ಕೊಳ್ಳಿ ಟ್ರೂ ಬ್ಯಾಲೆನ್ಸಿಂದ ಎಷ್ಟು ಪವರ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ 5 ಕೋಟಿ ಜನ ಗೈಸ್, ಸುಮ್ಮನೆ ಅಲ್ಲ. ಓಕೆನಾ, ಸೊ ಇಡೀ ಇಂಡಿಯಾದಂತ ಇಲ್ಲಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್. ಸೊ ಎಲ್ರಿಗೂ ಕೂಡ ಸಾಲ ಸಿಗುತ್ತೆ, ನೀವು ಸ್ಟೂಡೆಂಟ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ನೀವು ಏನೇ ಆಗಿರ್ಬೋದು ಗೈಸ್, ಸ್ಯಾಲ್ರಿಡ್ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗಂತೂ ಸಿಕ್ಕೇ ಸಿಗುತ್ತೆ. ಬಟ್ ಆದರೆ ಇಲ್ಲಿ ನೀವು ಹೌಸ್ ವೈಫ್ ಆಗಿದ್ದೀರ, ಸ್ಟೂಡೆಂಟ್ ಆಗಿದ್ದೀರ ಅಂದರೂ ಕೂಡ ನಿಮಗೆ ಸಾಲ ಸಿಗುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಡಿ. ಸೊ ಯಾವ ಗೈಸ್ ಇದಾಗಿರುತ್ತೆ ತಿನ್ ವಿಡಿಯೋ, ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಯಾವ ಗೈಸ್ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.